बोल पिलू, हाय फ्रेंड्स। ಫ್ರೆಂಡ್ಸ್ ನಿನ್ನೆ ಎಷ್ಟು ಉದ್ದ ಆಗ್ಯಾವ ನೋಡ್ರಿ ಹೂವು, ಫಣಸಿದ್ವ ಒಂದು ಮಾರ ಆಗ್ಯಾವನ ಅಂತಾನೆ ಹೇಳ್ಬೋದು ನೋಡಿ ಫ್ರೆಂಡ್ಸ್. ಇನ್ನೂ ಫುಲ್ಲಾವು ಅದಾವ, ಅದು ಎರಡೊಳಗೆ ಇಟ್ಟಿನಿ. ಈಗ ಜಳ ಸ್ನೇಹ ಪಿಲ್ಲೊಂದು ಜಳಕ ನಾಷ್ಟ ಅದೆಲ್ಲ ಮಾಡಿಸಿನ ಅವ್ರಿಗೆ ಆಯಿತು. ಈಗ ಸ್ನೇಹ ಆನ್ಲೈನ್ ಕ್ಲಾಸ್ ಚಾಲು ಆಗುತ್ತೆ ಫ್ರೆಂಡ್ಸ್. ಪಾಟಿ ಕೇಚಿಲ್ಲ ಇಲ್ಲಿ ಇಟ್ಟ ರೆಡಿ ಆಗ್ಯಾಳ. ಈಗ ಆಕೆಗೆ ಹೂವು ಅಂದ್ರೆ ನನಗಿನ್ನ ಭಾಳ ಇಷ್ಟ ಅಂತ ನಾನು ಹೇಳ್ಬೋದು ನೋಡಿ ಫ್ರೆಂಡ್ಸ್. ಏ ಶಿಯಸ ಕರೋನಾ ಕೊಗಪ್ಪಸ್ ಪಿಲ್ಲು ಪಿಲ್ಲೊಂದು ಚಾಲು ಆಯ್ತು ನೋಡಿ ಕಿಡಿಗೇಡ್ತನ ಮಾಡೋದು. ಗಪ್ಪಸ್ ಗಪ್ಪಸ್ ತು ಘೂ ನೋಕೊ. ಏ ತು ಗಪ್ಪಸ್ ತೆ ಕಟ್ಕೋರಿ ಹಿಂಗೆ ಥೋಡ ತೆ ಕಾತಾರ ಐಬಗ್ ಗ್ಯಾಸ್ ಕಟ್ಟಿವ್ರ ಸಿಲ್ಬಗ್ ಕಾತಾರ ಘೇವನಿ. ಎದಕ್ಕೆ ಕಟ್ಕರಲ್ಲ, ಜಾಸ್ತಿ ಕಟ್ಕೋರಿ ನೀವು ನೋಕೊ. ಏ ಅಸ ಕಟ್ಕರ್ತಿ ಅಸ ನೈ ಕಟ್ಕರೈಚ ಎವಡದ್ ಕಟ್ಕೋರಿ ನಿಂಗೆ ಪಿಲ್ಲು ಪಿಲ್ಲು ಕೇಶ್ ಲೋನ್ಗೆ ಡೋಳಾಚಿ ಕಣ್ಣಿನ ಮುಂದೆ ಬೀಳ್ತಾವ ಹೂವು ನೋಡ ಫ್ರೆಂಡ್ಸ್. ನಾವು ಸಣ್ಣವ್ರಿದ್ದಾಗ ಹೂವು ತಗೊಂಡಿದ್ವಿ ಅಂತಂದ್ರೆ ಫುಲ್ ಕಣ್ಣಿನ ತಳಗ ಅಂದ್ರೆ ಕಿವಿ ಬಾಜುಕ ಕಣ್ಣಿಂದ ಕಣ್ಣ ಮತ್ತೆ ಕಿವಿ ಎರಡು ಸೆಂಟರ್ ಬೀಳ್ಬೇಕ. ಆ ಕಡೆ ಈ ಕಡೆ ಎಲ್ಲ ಗೋಣ ಹೂವು ಇಟ್ಕೊಂಡಿವಿ ಅಂದ್ರೆ ಅದೊಂಥರ ಖುಷಿ ಅಂದ್ರೆ ಖುಷಿ ನಮ್ಗೆ. ಎಲ್ಲ ನಮ್ಮ ಫ್ರೆಂಡ್ ಜೊತೆಗೆ ಅಂದ್ರೆ ಅವ್ರು ಇಟ್ಕೊಂಡಿರ್ತಿರ್ಲಿಲ್ಲ ಹೂವನ, ನಾವು ಹಾಕ್ಕೊಂಡಿರ್ತಿದ್ವಿ. ಸುಮ್ಮನೆ ಹೋಗಿ ಹೂವನ ಹಿಂಗತ್ತೆ ಮುಟ್ಟೋದು ಹಿಂಗೆ. ಹಾಂ ನಮ್ಮ ಸ್ನೇಹ ಮಾಡತ್ತಾಳ ನೋಡ್ರಿ, ನಮ್ಮ ಸ್ನೇಹ ಮಾಡತ್ತಾಳ ನೋಡ್ರಿ, ಸೇಮ್ ಟು ಸೇಮ್ ನಾವು ಹಂಗೆ ಮಾಡ್ತಿದ್ವಿ. ಸಣ್ಣ ನೋಡ್ರಿ ನಾ ಆಲ್ಮೋಸ್ಟ್ ಅಲ್ಲಿ ನೋಡ್ತೀನಿ ಈಗ ಎಲ್ಲರೂ ಹಿಂಗೆ ಮಾಡ್ತಾರ. ಚಾನ್ ಆಟತ್ನೆ ಅಂತ ಕ್ಲಾಸ್ ಮುಂದೆ ಬಸ್ತೀನಿ ಮೇಡಮ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಈಗ ಸ್ನೇಹಿಂದ ಆನ್ಲೈನ್ ಕ್ಲಾಸ್ ಚಾಲು ಆಗ್ತೈತಿ. ನನ್ನ ಮುಂಜಾನೆ ಕೆಲಸ ನೋಡ್ರಿ, ನಾಷ್ಟ ಆಗಿದ್ದು ಚಾದು ಎಲ್ಲ ಭಾಂಡೆಗಳು ಬಿದ್ದವ. ರಾತ್ರಿದು ಒಂದು ಸ್ವಲ್ಪ ಭಾಂಡೆ ಅದಾವ, ಮುಂಜಾನೆ ಇವತ್ತು ಭಾಂಡೆ ತಿಕ್ಕದ ಆಲಿಲ್ಲ, ಎಲ್ಲಾನು ಹಂಗೆ ಅದಾವ. ನಮ್ಮ ಪಿಲ್ಲೂನು ಈಗ ಆಟ ಆಡ್ತಾನವ, ಅವ್ನ ನೋಡ್ಕೊಂಡು ಹಂಗೆ ಒಂದು ಸ್ವಲ್ಪ ಕೆಲಸ ಅದನ್ನೆಲ್ಲ ಮಾಡ್ಕೋತೀನಿ. ಈಗಿನ ಕ್ಲಾಸ್ ಸ್ಟಾರ್ಟ್ ಆಗ್ತೈತಿ. ಈಗ ಸ್ಟಾರ್ಟ್ ಆಗಿನಕ್ಕಿಂತ ಮುಂಚೆಕ ವೀಡಿಯೋ ಮಾಡಿದ್ರೆ ಆಯಿತು ಅಂತೇಳಿ. ಆಮೇಲೆ ಫುಲ್ ಲೇಟ್ ಆಗಿಬಿಡ್ತೈತಿ, ವ್ಯೂ ಸಿಗೋದೇ ಇಲ್ಲ ನಿಮ್ಗೆ ನೋಡೋದಿಕ್ಕ. ಹಂಗಾಗಿ ಈಗ 11 ಗಂಟೆ ಆಯಿತು ಫ್ರೆಂಡ್ಸ್. ಹೂವು ಯಾರಿಗೆಲ್ಲ ಇಷ್ಟ, ಹೂವು ಯಾರಿಗೆ ಇಷ್ಟ ಇಲ್ಲ ಎಲ್ಲರಿಗೂ ಇಷ್ಟನೇ, ಆದ್ರೆ ಒಬ್ಬೊಬ್ರು ಇಷ್ಟಪಡೋಂಗಿಲ್ಲ. ನಾವಂತೂ ಫುಲ್ ಅಂದ್ರೆ ಭಾಳ ಅಂದ್ರೆ ಭಾಳ ಇಷ್ಟಪಡ್ತೀವಿ. ಅದ್ರಾಗಂತೂ ನಾನು ಕಟ್ತಿ ನಾವು ಹಾಕ್ಕೊಂಡಿದ್ದು ಖುಷಿ ಅದ್ರೊಳಗೆ ಭಾಳನೇ ಸಿಗ್ತೈತಿ. ನಾವು ಇಲ್ಲಿ ನಮ್ಮ ಸೈಡ ಹೂವನೇ ಚಲೋ ಸಿಗಂಗಿಲ್ಲ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಕರ್ನಾಟಕದೊಳಗೆ ಕನಕಾಂಬ್ರಿ ಮಲ್ಲಿಗೆ ಹೂವು ಎಲ್ಲ ಮಿಕ್ಸ್ ಮಾಡಿನು ಕಟ್ಟಿರ್ತಾರೆ. ಮತ್ತು ಈ ನಾ ಹೆಂಗೆ ಇವತ್ತು ಪೊಣ್ಸಿನೆಲ್ಲ ಆ ರೀತಿ ಇರ್ತಾವ ಮಲ್ಲುವ ಕಟ್ಟಿರ್ತಾರೆ. ನಮ್ಮ ಸೈಡ ಬರೀ ಸೊಲ್ಲಾಪುರ ಸೈಡ ಸೂಜಿಲೇ ಪೊಣಿಸಿರ್ತಾರೆ, ಅದು ಮೊಳ ಇರೋಂಗಿಲ್ಲ, ಸ್ವಲ್ಪ ಸ್ವಲ್ಪ ಸಣ್ಣ ಸುಮ್ಮ ಸಣ್ಣ ಸಣ್ಣ ಪೀಸ್ಗಳು ಇರ್ತಾವ ಸಿಂಗಲ್ ಸಿಂಗಲ.
ಒಂದು ಹಂದ ಹಾಕೊಂಡು ಒಂದು 10-15 ನಿಮಿಷಕ್ಕೆಲ್ಲ ಕೂಡಿ ಹಿಂಗೆ ಮುದ್ದೆ ಮುದ್ದೆ ಆಗಿಬಿಡ್ತಾವ. ಹಾಗಾಗಿ ನಾನು ಇವತ್ತು ಹಾಕೋತೀನಿ ಹೂವನ್ನು ಚಲೋತ್ನೆ ತಲೆ ಹಿಕ್ಕೊಂಡು. ಮತ್ತೆ ನಾವು ಆಮ್ಯಾಗೆ ಸಿಗ್ತೀವಿ ನೋಡ್ರಿ, ಕ್ಲಾಸ್ ಆದಮ್ಯಾಗೆ ಸಿಗ್ತೀವಿ ಫ್ರೆಂಡ್ಸ್. ಬರ್ರಿ ಫ್ರೆಂಡ್ಸ್, ಇವತ್ತು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಉದ್ರಿ ಬೇಳೆ ಪಲ್ಯ ಮಾಡತ್ತೀನಿ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಮೊದಲು ಒಂದು ಉಗಿ ನಾನು ತೊಗರಿ ಬೇಳೆನ ಕುದಿಸ್ಕೊಂಡು ಇಟ್ಟೀನಿ ಫ್ರೆಂಡ್ಸ್. ಒಂದು ಉಗಿ ಅಂತಂದ್ರೆ ಜಾಸ್ತಿ ಏನು ನಾವು ಪಲ್ಯ ಸಾಂಬಾರಿಗೆ ಮಾಡ್ತೀವಲ್ಲ ಆ ರೀತಿ ಕುದಿಸ್ಕೊಳೋದಲ್ಲ, ಕುಕ್ಕರ್ನೇ ಕುದಿಸ್ಕೊಂಡಿಲ್ಲ, ಸೆಪ್ರೇಟಾಗಿ ಬೊಗಣ್ಯಾಗನ್ನ ಕುದಿಸ್ಕೊಂಡಿನಿ. ಒಂದು ಉಗಿ ಬಂದಮ್ಯಾಗ ಬದ್ ಮಾಡಿ ಒಂದು 10 ನಿಮಿಷ ಅದೇ ನೀರಿನೊಳಗೆ ಬಿಟ್ಟಿದ್ದೆ ನಾನು ಬಿಸಿ ನೀರುಗಳೊಳಗೆ. ಆಮೇಲೆ ಬಸಿದು ಇಟ್ಕೊಂಡಿನಿ ನಾನು ಬೇಳೆನ. ಈಗ ಕಡಾಯಿದೊಳಗೆ ಒಂದು ಸ್ವಲ್ಪ ಎಣ್ಣೆ, ಜೀರಿಗೆ, ಸಾಸ್ಮಿ, ಆಮೇಲೆ ಬೆಳ್ಳುಳ್ಳಿ ಒಂದು ಸ್ವಲ್ಪ ನೆಚ್ಚಿಗೆ ಹಾಕಿನಿ ನೋಡ್ತಿರ್ಬೋದು ನೀವು. ಬೇಕಂದ್ರೆ ಉಳ್ಳಾಗಡ್ಡಿನೂ ಹಾಕೋಬೋದು ಫ್ರೆಂಡ್ಸ. ಅದ್ರ ಬೆಳ್ಳುಳ್ಳಿ ಹಾಕೊಂಡ್ರೆ ಟೇಸ್ಟ್ ಮಸ್ತ್ ಬರ್ತೈತಿ. ಬೆಳ್ಳುಳ್ಳಿ ಕೆಂಪಗಾದ್ಮ್ಯಾಗ ನಾನೇನು ಮೊನ್ನೆ ಹಸಿಮೆಣ್ಸಿಕಾಯಿ ಚಟ್ನಿ ಮಾಡ್ಕೊಂಡಿದ್ನಲ್ಲ ಅದೇ ರೀತಿಯೇ, ಅದು ಮೊನ್ನೆ ಕಲಸಾಗಿತ್ತು, ಇವತ್ತು ಫ್ರೆಶ್ ಆಗಿ ಮಾಡ್ಕೊಂಡಿನಿ. ಚಪಾತಿ ಮಾಡಿದ ತಕ್ಷಣವೇ ಅದೇ ಅಂಚಿನೊಳಗೆ ಹುರಿದಿನ ಮೆಣಸಿನ್ಕಾಯಿ ಹುರಿದು ಕುಟ್ಕೊಂಡಿದ್ದೆ ನಾನು. ಅದನ್ನು ನೀವು ಇದ್ರೊಳಗೆ ಹಾಕೊಂಡಿನಿ. ಬೇಕಂದರೂ ಹಾಗೆ ನೀವು ಹಸಿಮೆಣ್ಸಿಕಾಯಿನ ಮಿಕ್ಸಿ ಮಾಡೋಣ ಹಾಕೋಬೋದು ಫ್ರೆಂಡ್ಸ. ಹಸಿಮೆಣ್ಸಿನ್ಕಾಯಿನ ನೀವು ಹಾಗೆ ಮಿಕ್ಸಿ ಮಾಡಿ ಹಾಕೊಂಡ್ರೆ ಎಣ್ಣೆ ಒಂದು ಸ್ವಲ್ಪ ಹೆಚ್ಚಿಗೆ ಇದು ಮಾಡಿರಿ, ಹಸಿ ವಶ್ನಿ ಹೋಗೋವರೆಗೂ ಫ್ರೈ ಮಾಡ್ಕೋರಿ. ಅದಾದಮೇಲೆ ಕರಿಬೇವು ಈಗ ಹಾಕೊಂಡೋಕತ್ತೀನಿ. ಯಾಕಂತಂದ್ರೆ ಇದು ಕಡಾಯಿ ಸ್ಟೀಲಿಂದ ಐತಿ, ಹಾಗಾಗಿ. ಮತ್ತು ಇನ್ನೊಂದು ಏನೇ ಅಂತಂದ್ರೆ ಕರಿಬೇವನ್ನು ನಾನು ತೊಳ್ಕೊಂಡಿದ್ದೆ, ಸಿಡಿತದ ಅನ್ನೋ ಉದ್ದೇಶಕ್ಕೆ ಈಗ ಹಾಕೊಂಡೋಕತ್ತೀನಿ ಎಣ್ಣೆಗ. ಆಮೇಲೆ ಅರಿಶಿನ ಪುಡಿ ಹಾಕ್ಕೊಂಡಿನಿ, ಕಲರಿಗೆ ಎಷ್ಟು ಬೇಕಷ್ಟು ಅರಿಶಿನ ಪುಡಿ ಹಾಕ್ಕೊಂಡಿನಿ ಫ್ರೆಂಡ್ಸ್. ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿನಿ, ಎಲ್ಲನೂ ಮಿಕ್ಸ್ ಮಾಡ್ಕೋತೀನಿ. ಈಗ ಸೂಪರಾಗಿರ್ತೈತೆ ಫ್ರೆಂಡ್ಸ್, ಇದು ದಿಢೀರಾಗಿ ಮಾಡ್ಕೋಬೋದು. ಮತ್ತು ಕಮ್ಮಿ ಪದಾರ್ಥಗಳನ್ನು ಯೂಸ್ ಮಾಡಿ ಮಾಡ್ಕೊಳೋವಂಥ ಉದ್ರಿ ಬೇಳೆ ಉತ್ತರ ಕರ್ನಾಟಕ ಸ್ಪೆಷಲ್ ಉದ್ರಿ ಬೇಳೆ ಪಲ್ಯ. ಈಗೇನೈತಿ, ಕುದಿಸ್ಕೊಂಡು ಇಟ್ಕೊಂಡಂಥ ತೊಗರಿ ಬೇಳೆನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಆಮೇಲೆ ಒಂದು ಸ್ವಲ್ಪ ಗುರೆಳ್ಳು ಪುಡಿ ಹಾಕ್ಕೊಂಡು ನಾನು. ಗುರೆಳ್ಳು ಒಂದೊಂದು ಸೈಡ್ ಕಾರೆಳ್ಳು ಅಂತಾರ, ಅದನ್ನು ಹಾಕ್ಕೊಂಡು ಚಲೋತ್ನಾಗ ಎಲ್ಲ ಮಿಕ್ಸ್ ಮಾಡ್ಕೊಳೋ ಅಂತೀನಿ. ಇದು ಖಡಕ್ ರೊಟ್ಟಿ ಇಲ್ಲ ಚಪಾತಿ, ಜೋಳದ ಬಿಳಿಜಾಳ ರೊಟ್ಟಿ, ಮೆತ್ತನ ರೊಟ್ಟಿ, ಕಡಕ್ ರೊಟ್ಟಿ ಎಲ್ಲದ್ರ ಜೊತೆಗೂ ಸೂಪರ್ ಕಾಂಬಿನೇಷನ್ ಫ್ರೆಂಡ್ಸ. ಮಸ್ತ್ ಅಂದ್ರೆ ಮಸ್ತ್ ಆಗ್ತೈತಿ ಇದು ಟೇಸ್ಟ. ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿನ ಉದುರಿಸ್ಕೊತೀನಿ, ಲಾಸ್ಟಿಗೆ ಆ್ಯಡ್ ಮಾಡ್ಕೋತೀನಿ ಫ್ರೆಂಡ್ಸ್. ಕೊತ್ತಂಬರಿನ ಕೊತ್ತಂಬರಿ ಹಾಕ್ಕೊಂಡು ಎಲ್ಲಾನು ಮಿಕ್ಸ್ ಕಟ್ಕೋತೀನಿ. ಇದು ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಪ್ಲೀಸ್ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಸೂಪರಾಗಿ ಆಗ್ತೈತಿ, ಸಖತ್ತಾಗಿ ಆಗ್ತೈತಿ ಇದು ಪಲ್ಯ. ಬಿಸಿ ಅನ್ನೋ ಜೊತೆಗೂ ಮಸ್ತ್ ಆಗ್ತೈತಿ ಪಲ್ಯ. ಆಯ್ತು ನೋಡ್ರಿ, ಈ ಸೈಡ ಅನ್ನಕ್ಕಿದ್ದೀನಿ, ಸಾಂಬಾರನ್ನು ಮಾಡ್ಕೊಂಡಿನಿ ಫ್ರೆಂಡ್ಸ್. ಸಾರನೂ ಆಗೈತಿ, ಚಪಾತಿನೂ ಆಗ್ಯಾವ. ಲಾಸ್ಟಿಗೆ ಒಂದು ಪಲ್ಯ ಮಾಡ್ಕೊಂಡಿನಿ, ಪಲ್ಯ ಬಂದು ಮಾಡ್ತೀನಿ ನೋಡ್ರಿ. ನೋಡಿ ಫ್ರೆಂಡ್ಸ್, ನಾನೆಲ್ಲ ಕೆಲಸ ಆದ್ಮೇಲೆ ನಮ್ಮನೆಯವರು ಊಟ ಮಾಡಿ ಹೋದರು, ಮಕ್ಕಳದು ಊಟ ಮಾಡ್ತೀನಿ ಫ್ರೆಂಡ್ಸ್. ಗ್ಯಾಸ್ ಕಟ್ಟಿ ಒರೆಸಿ ಪರ್ಚಿ ಒರೆಸಿ ಉಳಿದು ಎಲ್ಲ ಕೆಲಸಗಳನ್ನು ಮಾಡ್ಕೊಂಡಿನಿ. ಹಾಗೆ ನೋಡಿರ್ಬೋದು ನೀವು ಕಡಾಗಿದೊಳಗೆ ಪಲ್ಯ ಮಾಡಿದ್ದೆ ನಾನು, ಅವರೆಲ್ಲ ಊಟ ಮಾಡಿದ್ರಲ್ಲ, ಹಾಗಾಗಿ ಸ್ವಲ್ಪನೇ ಉಳಿದಿತ್ತು ಪಲ್ಯ. ಸುಮ್ಮ ಒಂದು ಕಡೆಗೆ ಪೂರ್ತಿ ಎಲ್ಲ ಗ್ಯಾಸ್ ಕಟ್ಟಿ ಮೇಲೆ ಜಾಗ ಹಿಡ್ಕೊಂಡ್ಕೊಂಡಿರ್ತದೆ ಅಂತೇಳಿ ಸಣ್ಣ ವಾಟಿದೊಳಗೆ ತೆಗೆದಿನಿ ಫ್ರೆಂಡ್ಸ್. ಇವಿಷ್ಟೇ ಮೊಸರು ನೋಡ್ರಿ, ಒಗ್ಯಾಣನ ಆಗ್ಯಾವ, ಇವಿಷ್ಟು ಬಾಂಡೆ ತಿಕ್ಕೊಂಡಿನಿ, ಇವಿಷ್ಟು ಅದಾವು. ಹಾಗಾಗಿ ಊಟ ಅದೆಲ್ಲ ಮಾಡಿ ಸಂಜೆ ಮಾಡಿ ಬಾಂಡೆ ಇದ್ದೋಸ್ ತಿಕ್ಕಿದ್ರೆ ಆಯ್ತು ಅಂತೇಳಿ ಈಗ ಫುಲ್ ಹಸಿವು ಆಗೈತೆ ಫ್ರೆಂಡ್ಸ್. ಹಂಗಾಗಿ ಊಟ ಮಾಡ್ತೀವಿ ಈಗ. ತಾಟು ಹಚ್ಕೊಂಡಿ ನೋಡ್ರಿ, ಉದ್ರಿ ಬೇಳೆ ಪಲ್ಯ, ಮಾಮೂಲಿ ಚಪಾತಿ ಮತ್ತು ಟೊಮಾಟಿ ಸಾರು ಮಾಡಿನಿ. ಅನ್ನ ನೋಡ್ರಿ, ಅವರೆಲ್ಲ ಊಟ ಮಾಡಿ ಒಂದು ಸ್ವಲ್ಪ 14 ಪೂರ್ತೇಕ ಅನ್ನ ಐತಿ. ನೋಡ್ರಲ್ಲ ಫ್ರೆಂಡ್ಸ್, ಊಟನ ಹೇಪಿಲು ಬಾತ ತಾಟ್ನೆ ಉದ್ರಿ ಬೇಳೆ ಪಲ್ಯ ನೋಡಿದ್ರಿ ನೀವ. ನಾನು ತಾಟ ಹಚ್ಕೊಂಡಿನಿ, ಊಟ ಮಾಡ್ತೀನಿ ಫ್ರೆಂಡ್ಸ್. ನಾ ಊಟ ಮಾಡೋಷ್ಟ್ರೊತ್ತೇನೆ ನಾನು ನಿನ್ನೆ ಚಪಾತಿಯಿಂದ ಒಂದು ರೆಸಿಪಿ ಮಾಡಿನಿ, ಆ ರೆಸಿಪಿ ನೀವು ನೋಡ್ಕೊಂಬರಿ. ಆ ನೋಡ್ಕೊಂಬರ್ದಾಗ ನಾ ಊಟ ಮಾಡಿ ಫ್ರೆಂಡ್ಸ್. ನಾವು ಹೆಣ್ಮಕ್ಳು ಎಷ್ಟೇ ಅಳತಿಬದ್ಧವಾಗಿ ಅಡುಗೆ ಮಾಡಿದರೂ ಸಹ ಒಂದೊಂದು ಸರಿ ಎಷ್ಟರ ಅಡುಗೆ ಉಳಿದೇ ಬಿಡ್ತೈತೆ ನೋಡ್ರಿ. ಇವತ್ತು ಮಧ್ಯಾಹ್ನ ನಾನು ಮಾಡಿದಂಥ ಚಪಾತಿಗಳು ಎಷ್ಟೊಂದ ಉಳ್ದ ನೋಡಿ ಫ್ರೆಂಡ್ಸು.
ರಾತ್ರಿಗೆ ಬೇರೆ ಏನಾದರೂ ಮಾಡ್ಕೊಂಡಿವಿ ಅಂದ್ರೆ ಇವು ಚಪಾತಿ ಹಂಗೆ ಉಳಿದು ಬಿಡ್ತವ ಪಲ್ಯ ಮಾಡ್ಕೊಳೋದಿಕ್ಕೆ ಯಾವುದೇ ಕೈಪಲ್ಲ ನಿಂತಿದ್ದಿಲ್ಲ ಫ್ರೆಂಡ್ಸ್ ಹಾಗಾಗಿ ಈ ಚಪಾತಿಯಿಂದ ಏನಾದರೂ ಮಾಡಿದ್ರೆ ಇತ್ತು ಅಂತ ಹೇಳಿ ಈ ರೆಸಿಪಿ ಮಾಡಕತ್ತೀನಿ ಫ್ರೆಂಡ್ಸ್ ಇವತ್ತು ನಾನು ಚಪಾತಿನ ಮಧ್ಯಾಹ್ನ ಮಾಡಿನಿ ಮಧ್ಯಾಹ್ನ ಮಾಡಿದ್ರೂನು ಒಂದು ನಾಲ್ಕು ಚಪಾತಿ ಉಳಿದ ಫ್ರೆಂಡ್ಸ್ ಮಧ್ಯಾಹ್ನ ಮಾಡಿ ಚಪಾತಿ ಅಂದ್ರೂನು ನೋಡ್ತಿರಬಹುದು ಎಷ್ಟು ಸ್ಮೂತ್ ಆಗಿದೆ ಚಪಾತಿ ಇವನ್ನ ಹಿಂಗೇ ಚಪಾತಿ ಹಂಗೇ ಇಟ್ಟು ಬೇರೆ ಏನಾದರೂ ಮಾಡಿ ಊಟ ಮಾಡಿದ್ವಿ ಅಂದ್ರೆ ಚಪಾತಿ ವೇಸ್ಟ್ ಆಗಿಬಿಡ್ತಿದ್ವು ಮತ್ತೆ ಬಿರುಸು ಆಗಿಬಿಡ್ತಿದ್ವು ಫ್ರೆಂಡ್ಸ್ ಈ ಚಪಾತಿನೆಲ್ಲಾನು ನಾನು ಸಣ್ಣ ಸಣ್ಣ ಪೀಸ್ ಆಗಿ ಮುರ್ಕೊಂಡು ಇಟ್ಕೊಂಡಿನಿ ಅವನ್ನೆಲ್ಲ ನಾನು ಈಗ ಮಿಕ್ಸಿ ಜಾರಿಗೆ ಹಾಕೋಣ ಅಂತ ನೋಡಿ ಫ್ರೆಂಡ್ಸ್ ನೋಡಿ ಈ ರೀತಿ ಮಿಕ್ಸಿ ಮಾಡ್ಕೊಂಡಿನಿ ಉದುರುದುರಾಗಿ ಮೆತ್ತಗಿತ್ತಲ್ಲ ಚಪಾತಿ ಮೆತ್ತಗಿದ್ವಲ್ಲ ಹಾಗಾಗಿ ಉಳಿದಂತ ಚಪಾತಿ ಪೀಸ್ ಗಳನ್ನು ಮತ್ತೊಂದು ಸಾರಿ ನಾನು ಮಿಕ್ಸಿ ಜಾರದೊಳಗೆ ಮಿಕ್ಸರ್ ಮಾಡ್ಕೊತೀನಿ ನೀವು ಬೇಕಿದ್ರೆ ಒಂದು ಸ್ವಲ್ಪ ಗಟ್ಟಿ ಆದ್ಮ್ಯಾಗೂ ಈ ರೀತಿ ಮಾಡ್ಕೋಬಹುದು ನಾನು ಮೆತ್ತಗಿದ್ದಾಗ ಮಾಡ್ಕೊಳಂಗತ್ತೀನಿ ಫ್ರೆಂಡ್ಸ್ ಮೆತ್ತಗಿದ್ದಾಗ ಚಲೋ ಆಗ್ತೈತೆ ಅಂತೇಳಿ ಮತ್ತು ಇರುವಾಗಲೇ ಕೆಡಿಸಿ ಮಾಡೋದಕ್ಕಿಂತ ಕೆಡೋದಕ್ಕಿಂತ ಮುಂಚೆಗೆ ಮಾಡೋದು ಏನಂತೀರಿ ಒಳ್ಳೇದಂತಲೇ ಹೇಳ್ತೀನಿ ನಾನು ಅಂದ್ರೆ ಕೆಡೋದಕ್ಕಿಂತ ಯೂಸ್ ಮಾಡಬೇಕು ಅದು ಭಾಳ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಚಲೋನು ಅಂತ ಹೇಳ್ತೀನಿ ಈಗ ಎಣ್ಣೆ ಕಾದೈತಿ ಜೀರಿಗೆ ಸಸ್ಮಿ ಹಾಕ್ಕೊಂಡಿವಿ ಅದಾದ್ಮ್ಯಾಗ ಒಂದು ಸ್ವಲ್ಪ ಉಳ್ಳಾಗಡ್ಡೆ ಹಾಕ್ಕೊಂಡು ಕರಿಬೇವು ಹಾಕ್ಕೊಂಡು ಎಣ್ಣೆದೊಳಗೆ ಮಿಕ್ಸ್ ಮಾಡೀನಿ ಫ್ರೆಂಡ್ಸ್ ಮತ್ತೊಂದು ಸ್ವಲ್ಪ ಉಳ್ಳಾಗಡ್ಡೆ ಹಾಕ್ಕೊಂಡಿನಿ ಇದಕ್ಕೆ ನಾವು ಉಳ್ಳಾಗಡ್ಡೆ ಹೆಚ್ಚಿಗೆನೆ ಹಾಕ್ತೀನಿ ಅಂತ ಹೇಳ್ಬೋದು ಯಾವಾಗಾದರೂ ಈ ರೀತಿ ಚಪಾತಿ ಉಳಿದು ಅಂತಂದ್ರೆ ಮಾಡ್ಕೊತಿರ್ತೀವಿ ನಾವು ಇದಕ್ಕೆ ಬೇಕಾದ್ರೆ ನೀವು ಮುಂಜಾನೆ ನಾಷ್ಟಕ್ಕೂ ಮಾಡ್ಕೋಬೋದು ಫ್ರೆಂಡ್ಸ್ ರಾತ್ರಿ ಮಾಡಿ ಚಪಾತಿ ಇದ್ದು ಅಂದ್ರೆ ಮುಚ್ಚಿಟ್ಟು ಒಂದು ಸ್ವಲ್ಪ ಮೆತ್ತಗಿದ್ರು ನೀವು ಒಂದು ಸ್ವಲ್ಪ ಬಿರುಸಾದ್ರೂ ಮಿಕ್ಸಿ ಏನು ಮಾಡ್ಕೊಂಡಿರ್ತೀವಲ್ಲ ಆ ಮಿಕ್ಸಿ ಮಾಡ್ಕೊಂಡು ಆದ್ಮ್ಯಾಗೆ ಒಂದು ಸ್ವಲ್ಪ ಬೊಗಣೆ ಹಾಕ್ಕೊಂಡು ನೀರು ಚುಮ್ಮುಣಿಸಿ ಮಿಕ್ಸ್ ಮಾಡಿ ಮ್ಯಾಗ ಮುಚ್ಚಿಟ್ರೆ ಒಂದು ಎರಡು ಮೂರು ನಿಮಿಷದೊಳಗೆ ಮೆತ್ತಗಾಗಿಬಿಡ್ತೈತೆ ಅದು ಒಂದು ಸ್ವಲ್ಪ ಬಿರು ಚಪಾತಿ ಇದ್ರೂ ಈಗ ನೋಡಿರಿ ಉಳ್ಳಾಗಡ್ಡಿ ಟೊಮೆಟೊ ಹಾಕ್ಕೊಂಡು ಮಿಕ್ಸ್ ಮಾಡತ್ತೀನಿ ನಾನು ಕಡೆಗಿದ್ದೊಳಗೆ ನಾಷ್ಟ ಥರನೇ ಅಂತ ಹೇಳ್ಬೋದು ನಾವು ಹೆಂಗೆ ಈಗ ನಾಷ್ಟ ಮಾಡ್ತಿರ್ತೀವಿ ಅದೇ ರೀತಿ ಒಗ್ಗರಣೆ ಹಾಕ್ಕೊಳೋದು ಅವಲಕ್ಕಿಗದೆಲ್ಲ ನಾವು ಹಸಿಮೆಣ್ಸಿನ್ಕಾಯಿ ಹಾಕ್ಕೋತೀವಲ್ಲ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಂಗಿಲ್ಲ ಖಾರನೇ ಹಾಕ್ಕೋತೀವಿ ಫ್ರೆಂಡ್ಸ ರುಚಿ ತಕ್ಕಷ್ಟು ಉಪ್ಪು ಮತ್ತು ಅರಶಿನ ಪುಡಿ ಹಾಕ್ಕೊಂಡಿನಿ ಈಗ ನಾನು ಖಾರ ಹಾಕ್ಕೊಂಡಿನಿ ನೋಡಿ ಫ್ರೆಂಡ್ಸ್ ಅದೇ ಆಗಲೇ ಹೇಳ್ದಂಗೆ ಅವಲಕ್ಕಿ ಮಾಡತ್ನಾಗ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿರ್ತೀವಿ ಇದಕ್ಕೂ ಬೇಕಾದ್ರೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೋಬೋದು ಆದರೆ ನಮಗೆ ಖಾರ ಜಾಸ್ತಿ ಇಷ್ಟ ಹಂಗಾಗಿ ನಾವು ಕೆಂಪು ಖಾರನೇ ಹಾಕ್ಕೋಣ ಅಂತೀನಿ ಈಗ ನೋಡಿ ಒಂದು ಸ್ವಲ್ಪ ಒಂದು ಅರ್ಧ ಲಿಂಬೆ ಹಣ್ಣಿಂದು ಹೂಳ ಹಿಂಡ್ಕೊಂಡಿದ್ದೀನಿ ಮತ್ತೊಂದು ಸರಿ ಎಲ್ಲನೂ ಮಿಕ್ಸ್ ಆದ್ಮ್ಯಾಗ ಈಗ ನೋಡಿರಿ ಇದು ರವೆ ಏನು ಸಾರಿ ನಾವೇನು ಉಪ್ಪಿ ಚಪಾತಿ ಇದು ಮಿಕ್ಸಿ ಮಾಡಿ ಇಟ್ಕೊಂಡಿರ್ತಿದ್ವಲ್ಲ ಅದನ್ನು ಹಾಕ್ಕೊಂಡು ಎಲ್ಲನೂ ಕಲಸ್ಕೊಂಡಾಗತ್ತೆ ನೋಡಿ ಫ್ರೆಂಡ್ಸ್ ಒಗ್ಗರಣೆ ಕೊಡೋದು ಸೇಮ್ ಅವಲಕ್ಕಿ ಯಾವ ರೀತಿ ಮಾಡ್ತಲ್ಲ ಅದೇ ರೀತಿ ಆದರೆ ಇದ್ರೊಳಗೆ ಹಸಿಮೆಣಸಿನ್ಕಾಯಿ ಒಂದಿಲ್ಲ ಹಸಿಮೆಣಸಿನ್ಕಾಯಿ ಬದಲು ನಾವು ಖಾರ ಹಾಕ್ಕೊಂಡಿವಿ ಮ್ಯಾಗ ಏನೈತಿ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಕಲಸಿ ಇಟ್ಬಿಟ್ರೆ ಬಿಸಿ ಬಿಸಿ ಆದಂಥ ತಂಗಳ ಚಪಾತಿಯ ಉಪ್ಪಿಟ್ಟು ರೆಡಿ ನೋಡಕತ್ತಿರಲ್ಲ ಫ್ರೆಂಡ್ಸ ಯಾವ ರೀತಿ ರೆಡಿ ಆಗೈತಿ ಅಂತೇಳಿ ಇದು ತಂಗಳ ಚಪಾತಿಯಿಂದನೂ ನೀವು ಮಾಡ್ಕೋಬೋದು ನೋಡಿ ಫ್ರೆಂಡ್ಸ ಈ ರೀತಿಯಾಗಿ ಒಂದೊಂದು ಸರಿ ಬಿಸಾಕ್ತಿರ್ತೀರಿ ಆ ರೀತಿ ಮಾಡೋದಕ್ಕಿಂತ ಒಂದು ಸರಿ ಇದನ್ನು ಟ್ರೈ ಮಾಡ್ರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ನಾನು ಇದನ್ನು ನೋಡಿ ಫ್ರೆಂಡ್ಸ್ ನಾವು ಊಟದೆಲ್ಲ ಮಾಡಿ ಪಿಲ್ಲೋಗೂ ಮಲ್ಕೋಶಿನಿ ಫ್ರೆಂಡ್ಸ್ ಈಗ ಒಂದು ಸ್ವಲ್ಪ ಹೊರಗೆ ರೋಡ್ ಮಾಡತ್ತಾರ ಮೊನ್ನೆ ಮಾಡಿದ್ದು ಅರ್ಧ ಆಗಿತ್ತು ರೋಡ ಅದು ಇನ್ನೊಂದು ಸ್ವಲ್ಪ ಅರ್ಧ ಮಾಡೋದಿತ್ತಲ್ಲ ಹಾಗಾಗಿ ಇವತ್ತು ಮಾಡತ್ತಿದ್ರಲ್ಲಿ ಇದು ಇವರಿಬ್ರು ಮನೆಗೆ ಆಟ ಆಡತ್ತಾರಂತೇಳಿ ನಾವು ಅಲ್ಲೇ ರೋಡ್ ಮಾಡತ್ತಿದ್ರಲ್ಲ ಎಲ್ಲರೂ ನೋಡ್ಕೊತ ನಿಂತಿದ್ವಿ ಬರೋದ್ರಾಗ ಎಲ್ಲ ಹಸಿಗಳನ್ನೆಲ್ಲ ಕಿತ್ತು ಹಾಕಿದ್ರು ಬ್ಲ್ಯಾಂಕೆಟನ್ನು ನೋಡಿ ಎಲ್ಲ ಗಾದಿ ಎಲ್ಲ ಮಾಡಿದ್ರು ಬಂದ್ಮ್ಯಾಗ ಅವನ್ನೆಲ್ಲ ಅಷ್ಟು ಮಡಿಸಿಟ್ಟೆ ನಾನು ಮ್ಯಾಗಿನ ಅರ್ಬಿನೂ ಒಣಗಿದ್ವ ಹಾಗಾಗಿ ಅರ್ಬಿನೂ ಸ್ನೇಹ ತಂದಿಟ್ಟಿದ್ದು ಬಕೆಟ್ನ್ಯಾಗ ಅವನ್ನೆಲ್ಲ ಮಡಿಸಿಟ್ಟೆ ಮತ್ತು ಭಾಳ ನಿದ್ದೆ ಬಂದಿದ್ದ ಹಾಗಾಗಿ ಮಕ್ಕೋಶಿನಿ ಫಸ್ಟಿಗ ಆಮೇಲೆ ಇದನ್ನು ಬ್ಲ್ಯಾಂಕೆಟನ್ನು ಮಡಿಸ್ತೀನಿ ಫ್ರೆಂಡ್ಸ್ ವಿಡೋನ ಸ್ವಲ್ಪ ಮಾತಾಡಿ ಮುಗಿಸಿದ್ರಾಯ್ತು ಆಮೇಲೆ ಮತ್ತು ಸ್ನೇಹಾಗ ಹೋಮ್ವರ್ಕ್ ಮಾಡಿಸ್ಬೇಕಾಗ್ತೈತಿ ನಾನು ಫೋನ್ ಆಕಿನ ಕೂಡ ಆಕಿನ ಮನೆಯೇ ಇರ್ತೈತಲ್ಲ ಮತ್ತು ನನಗೆ ವಿಡಿಯೋ ಎಡಿಟಿಂಗ್ ಮಾಡೋದು ಅದು ಕೆಲಸ ಅಪ್ಲೋಡ್ ಮಾಡೋದು ಭಾಳ ಇರ್ತೈತಿ ಹಿಂಗಾಗಿ ಮತ್ತು ಇವತ್ತಿನ ಮಾಡಿದ ವಿಡಿಯೋಗಳೆಲ್ಲನೂ ವೇಸ್ಟ್ ಆಗಿಬಿಡ್ತಾವೆ ಯಾಕಂದ್ರೆ ನಿನ್ನೆ ಮಾಡಿದ್ದು ನಾಳೆ ನಿನ್ನೆ ಮಾಡಿದ್ದು ಇವತ್ತು ಇವತ್ತು ಮಾಡಿದ್ದು ನಾಳೆ ಈ ರೀತಿ ನಂಗೆ ಹಾಕೋದಕ್ಕೆ ಇಷ್ಟ ಆಗೋಂಗಿಲ್ಲ ಡೈಲಿ ಡೈಲಿ ವ್ಲಾಗ್ ಮಾಡಿದ್ದನ್ನು ನಾನು ಅವತ್ತಿಂದ ಅವತ್ತಿನೇ ಅಪ್ಲೋಡ್ ಅವತ್ತಿಂದ ಅವತ್ತಿನೇ ನಾನು ಸ್ವಲ್ಪ ಇರಲಿ ಜಾಸ್ತಿ ಇರಲಿ ವಿಡಿಯೋ
रेसिपी आगेबू याद आवत्ती वीडियो अपलोड इष्टपड़ी यावत्ती वीडियो नाला वीडियो मातीवी फोन मेमोरू तुम्बिड़ती मत नन एडिटिंग सारी कन्फ्यूज आगेबिड़ती अद्र संबंध भाला तली को एडिटिंग एडिटिंग भाला केस टाइम तकती स्नेहू होंमवर्क फोन बेका बेगा अद्र संबंध इवती मुगसद ननगू केस कमी आगत मत नम टाइम कवर आगे नन वीडियो एडिटिंग अपलोड स्नेहू होंमवर्क नं टाइम कवर आगे अद्र संबंध लेट इवती टाइम एडिटिंग इवते अपलोडी अद्र संबंध इन एर रेसिपी नहीं नोड़ी नम उत्तर कर्नाटक स्पेशल उदुर बेले पल्ले फ्रेंड्स सखत् यारू वीडियो फुल नोड़ा निम् गती उदुर बेले पल्ले खंडित सारी ट्रई मू नोड़ी याकंद्रे कमी पदार्थ हाँकू नम उत्तर कर्नाटक अड़े हेरव कमी कमी पदार्थ हाँती रुच अनुभवी ऊटमती अदान खुशिया ऊटम्री अंदर अद्र तृप्ति इतनी खुशी सिगतैति नम उत्तर कर्नाटक अड़गे नोड़ सिंपल आगेबा कमी पदार्थ इबारी नहीं यारूक उत्तर कर्नाटक उत्तर कर्नाटकद्वर वीडियो नोड़ा गेरते सो बेरे बेरे कड़ेलू नान वीडियो नोड़े अंतबू फ्रेंड्स ननू खुशी आगे एलू नु वीडियो नोड़े कमी व्यूज बंद पर्वा वाले वाले कमेंट्स वीडियो नोड़क खुशी आगे अद रीति नन हाँ आदू वीडियोन एलू पूर्त नोड़क ट्रई मे फ्रेंड्स नम अड़ेगना ट्रई मी नोड़ी अंदी नानु यारू ट्रई मोरग ट्रई मे अच्छू कूड़ा प्लस कमेंट सेक्षन कमेंट मरीबे फ्रेंड्स हाँ नहीं उपिट नोड़ी चपातिया हेगंतर ना सिटीदी हल्ग्रे स्वल्प हूँ कमी वेस्ट मन दिन करोदीर्तव हाँ हाकबा मत हो मन इतव ना सिटीद नम्बर बेनिफिटू ऐनू इला फ्रेंड्स नावेल धर्वंदू कौन तर हाँ एलू तरतर सिटीदू हो हेरंग हल्गू हो हेरंग आदू कूड़ा नम्बर कष्ट ऐन अंत नमु गु मदे मुंचक नम कष्ट अनोदू गल नम तोर्स को मदे आदमे स्वल्प कष्ट अंतु अद अद्र संबंध ना ऐन पदार्थगिबू वा जास्ति ना नईंटी पर्सेंट ऐनू वेस्ट मांगा इवग रात्रि उद्द सांबार इन समय अद्क अंबार मत स्वल कडलीट गोधीट जोट वु उप खार हाकि तालीपट अंत ऊटमती ना चपाती उड़ू अस्टे मुरी अंतर मुरी रेसीपी ना बा हल भाला दस दिन हल वीडियो शेर मे फ्रेंड्स ಹಾಗಾಗಿ ನಾವು ಯಾವುದೇ ಪದ ಅಡಿಗೆ ಮಾಡಿದ್ದು ಸ್ವಲ್ಪ ಉಳಿದ್ರೂ ನಾವು ಅಟ ವೇಸ್ಟ್ ಮಾಡಂಗಿಲ್ಲ ಎಲ್ಲ ಕೊಂಡು ತರಬೇಕಲ್ಲ ಹಾಗಾಗಿ ಸುಮ್ಮನೆ ವೇಸ್ಟ್ ಮಾಡಿದ್ರೆ ನಂಗೆ ಬಹಳ ಆಳಲ ಆಗ್ತೈತಿ ಫ್ರೆಂಡ್ಸ್ ಹಾಗಾಗಿ ಒಂದೊಂದು ಅಗಳಿಗೂ ಒಂದೊಂದು ಪೈಸದ ಬೆಲೆ ಇರ್ತೈತಿ ಅಂತ ಹೇಳಿ ನಮ್ಮ ತಾಯಿ ಏನು ಹೇಳ್ತಿದ್ಲು ಅಂದ್ರೆ ಒಂದೊಂದು ಅಗಳು ಅನ್ನದೊಳಗೂ ಒಂದೊಂದು ಬೇವರಿನ ಹನೆ ಇರ್ತದ ಅಂತ ಹೇಳಿ ಅವಾಗ ಮಾತಲ್ಲಿ ಹೇಳ್ತಿದ್ರು ಅಷ್ಟೊಂದು ಏನು ತಿಳಿತಿದ್ದಿಲ್ಲ ಈಗ ನಮ್ಮ ಗಂಡ ಮನೆಗೆ ಬಂದ ಮೇಲೆನೇ ಅದು ಅವರ ಹೇಳ ಮಾತಿಗೂ ಇಲ್ಲಿ ನಡೆ ಅಂತ ಸ್ವಲ್ಪ ಸಿಚುಯೇಷನ್ಗೂ ಅದು ಸಿಂಕ್ ಆಗಿತ್ತು ಅದರ ಸಂಬಂಧ ಏನು ಯಾರೇ ಆಗಿರಬಹುದು ಫ್ರೆಂಡ್ಸ್ ವಿಡಿಯೋ ನೋಡೋರು ಈ ಲಾಕ್ ಡೌನ್ ಸಮಯದೊಳಗೆ ಕೆಲವೊಂದಿಷ್ಟು ಮಂದಿಗೆ ಊಟಕ್ಕೂ ಬಹಳ ಕಷ್ಟ ಆಗಿತ್ತು ಹಾಗಾಗಿ ಯಾವದೇ ರೀತಿಯಾಗಿದ್ದಂತ ಪದಾರ್ಥಗಳನ್ನು ವೇಸ್ಟ್ ಮಾಡಬೇಡಿ ಫ್ರೆಂಡ್ಸ್ ನಿಮಗೆ ನೀವು ಊಟ ಮಾಡಿ ಹೆಚ್ಚು ಓದಿತ್ತಂದ್ರೆ ಯಾರಿಗಾದರೂ ಊಟ ಮಾಡೋರಿಗೆ ಕೊಡ್ರಿ ಬಾಗಿ ಮನೆಯವರ ಆಗಿರಬಹುದು ಇಲ್ಲ ನಿಮ್ಮ ಓಣೆಗ ಗಲ್ಲೆಗ ಇಲ್ಲ ಒಂದು ಸ್ವಲ್ಪ ಏನು ಒಂದು ಸ್ವಲ್ಪ ಭಿಕ್ಷಿದವ್ರಿಗೆ ಆಗದ್ರಕ್ಕಾಗಲ್ಲಕ್ಕ ನಿಮ್ಮ ಕಡೆಯಿಂದ ಆದ್ರೆ ಹೋಗಿ ಕೊಡ್ರಿ ನಿಮ್ಮ ಹೋಗಿ ತಗೊಂಡೋಗಿ ನಿಮ್ಮ ಕಡೆಯಿಂದ ತಗೊಂಡೋಗಿ ಕೊಡೋದಕ್ಕೆ ಆಗ್ಲಿಕ್ಕಂದ್ರೂ ಮನೆದೊಳಗೆ ಯಾರೂ ವೇಸ್ಟ್ ಮಾಡಬೇಡ್ರಿ ಫ್ರೆಂಡ್ಸ್ ಅನ್ನ ಅಂದ್ರೆ ದೇವರು ಅಂತ ಹೇಳ್ತಾರ ಯಾರು ಅನ್ನವನ್ನ ವೇಸ್ಟ್ ಮಾಡಬೇಡ್ರಿ ಫ್ರೆಂಡ್ಸ್ ಒಂದು ಸ್ವಲ್ಪ ಉಳಿದ್ರೂ ಕೂಡ ನಾನು ಇವತ್ತೇನು ಮಾಡಿ ತೋರಿಸ್ನಲ್ಲ ಆ ರೀತಿ ನೀವು ಮಾಡ್ಕೊಂಡು ಊಟ ಮಾಡ್ರಿ ನಿಮಗೂ ಒಂದು ಖುಷಿ ಇರ್ತೈತಿ ನಿಮ್ಮ ಮನೆಯನ್ನ ಖಂಡಿತ ಎಲ್ಲರೂ ಇಷ್ಟಪಟ್ಟು ತಿಂತಾರ ಅಂತ ಹೇಳಿ ನಾನು ಅನ್ಕೊತೀನಿ ಫ್ರೆಂಡ್ಸ್ ಈ ವಿಡಿಯೋನ ನಾನು ಇವತ್ತು ಇಲ್ಲಿಗೆ ಎಂಡ್ ಮಾಡ್ತೀನಿ ಒಂದು ಸ್ವಲ್ಪ ಮಾತು ಜಾಸ್ತಿ ಆಗಿರಬಹುದೇನೋ ಏನು ಅನ್ಸಿತು ಇದರ ಬಗ್ಗೆ ಅಂತ ಹೇಳಿ ನನಗೂ ಅಷ್ಟೊಂದು ಏನು ಗೊತ್ತಿಲ್ಲ ಏನು ಹೇಳಬೇಕು ಯಾವ ರೀತಿ ವಿಡಿಯೋ ಮಾಡಬೇಕು ಅಂತ ಹೇಳಿ ಗೊತ್ತಿ ನನಗೆ ಎಷ್ಟು ಗೊತ್ತು ಐತಿ ಅಷ್ಟು ನಾನು ವಿಡಿಯೋ ಮಾಡ್ಕತ್ತೀನಿ ಇನ್ನು ಮುಂದೆ ಬಂದ ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತೀನಿ ಆದರೆ ಮೊದಲಿನ ಫಸ್ಟ್ ನನ್ನ ಮೊದಲನೇ ವಿಡಿಯೋಕ್ಕಿಂತ ಈ ವಿಡಿಯೋ ಇಲ್ಲಿವರೆಗೂ ಆ ವಿಡಿಯೋಕ್ಕೂ ಇವತ್ತು ನಾನು
ವಿಡಿಯೋ ಮಾಡೋದಕ್ಕೂ ನಾನು ನನಗೆ ನಾನೇ ಒಂದು ಸ್ವಲ್ಪ ಚೇಂಜಸ್ಗಳನ್ನ ಕಂಡುಕೊಂಡಿನಿ ಚೇಂಜಸ್ಗಳನ್ನ ಮಾಡ್ಕೊಂಡಿನಿ ಇಂಪ್ರೂವ್ಮೆಂಟ್ ತಂದು ಕೊಡಕತ್ತೀನಿ ಯಾರಾದರೂ ನನಗೆ ಸಜೆಷನ್ ಯೂಟ್ಯೂಬ್ ಬಗ್ಗೆ ವಿಡಿಯೋ ಬಗ್ಗೆ ಸಜೆಷನ್ ಕೊಡೋರಾಗಿದ್ರೆ ಪ್ಲೀಸ್ ಖಂಡಿತ ಕೊಡ್ರಿ ನಿಮ್ಮ ಸಜೆಷನ್ ನಾನು ಅಕ್ಸೆಪ್ಟ್ ಮಾಡ್ಕೊತೀನಿ ಫಾಲೋ ಮಾಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತೆ ನಾಳೆ ಒಂದು ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್